ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದೀವಿ, ಎಲ್ಲದನ್ನು ಕೂಡ ನಡೀತಾ ಇದೆ. ನಾನು ಮಾನ್ಯ ಕಂದಾಯ ಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಸುಮಾರು ಎಲ್ಲ ಹತ್ರನು ರೋಡ್ ಬ್ಲಾಕ್ಸ್ ಬ್ಲಾಕ್ ಆಗಿದೆ, ರಾತ್ರಿ ಎಲ್ಲ ಕೂಡ ಕ್ಲಿಯರ್ ಮಾಡ್ತಾ ಇದ್ದೀವಿ. ಎರಡು ನನ್ನ ವಿಚಾರಗಳು ಇದರಲ್ಲಿದ್ದಾವೆ. ಒಂದು ಪರಿಹಾರದ ವಿಚಾರ, ಅದನ್ನು ಎನ್ ಡಿ ಆರ್ ಎಫ್ ವತಿಯಿಂದ ಅಥವಾ ಎಸ್ ಡಿ ಆರ್ ಎಫ್ ವತಿಯಿಂದ ಅವ್ರು ಏನು ಮಾಡ್ತಾರೋ ಮಾಡ. ಇನ್ನೊಂದು ಏನು ಅಂದರೆ, ನಮ್ಮ ರೋಡ್ಸ್ಗಳೇನಿದೆ ಹಳೇ ಮರಗಳಿದ್ದಾವೆ, ಭಾಳಷ್ಟು ಹಳೆ ಮರಗಳಿದ್ದಾವೆ. ಒಂದು ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೂ ಹತ್ರ ಜೊತೆ ಕೂತ್ಕೊಂಡು ಪಿ ಡಬ್ಲ್ಯೂ ಡಿ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಅದನ್ನೆಲ್ಲವನ್ನು ಕೂಡ ಕ್ಲಿಯರ್ ಮಾಡಿಸ್ಕೋಬೇಕು. ಇಲ್ಲಾಂದರೆ ಏನಾಗುತ್ತಂದರೆ, ಪ್ರತಿ ಸರಿನೂ ಈ ಥರದ್ದು ಬಂದಾಗ ನೂರಾರು ವರ್ಷದ ಮರಗಳು ರಸ್ತೆ ಮೇಲೆ ಜನಕ್ಕೂ ತೊಂದರೆ, ಮತ್ತು ಅವೆಲ್ಲವೂ ಕೂಡ ಯಾವುದಕ್ಕೂ ಕೂಡ ಇದಿಲ್ಲ, ಎಲ್ಲವೂ ಕೂಡ ಹಳೆ ವೀಡ್ಸ್ ಎಲ್ಲ ಬಂದವು, ಎಲ್ಲ ಬಂದಿಲ್ಗೆಲ್ಲ ಕಟ್ಕೊಂಡು ಭಾಳಷ್ಟು ಇದಾಗಿದ್ದಾವೆ, ಅವನ್ನೆಲ್ಲವನ್ನು ಕ್ಲಿಯರ್ ಸಚಿವರು. ಮತ್ತು ಈಗ ಏನು ಬೆಳೆ ಹಾನಿಯಾಗಿದೆ ಮತ್ತು ತೋಟ ಅಡಿಕೆ ಬಾಳೆ ಎಲ್ಲವೂ ಕೂಡ ಹಾನಿಯಾಗಿದ್ದಾವೆ, ಸರ್ವೆ ಮಾಡಿ ತಕ್ಷಣ ನಮಗೆ ಪರಿಹಾರವನ್ನ ಕೊಡಬೇಕು, ಮತ್ತು ಅವ್ರು ಯಾರು ಒಬ್ರು ಜೀವ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರವನ್ನ ತಕ್ಷಣ ಕೊಡಿಸ್ಬೇಕು ಅಂತೇಳಿ ಕಂದಾಯ ಮಂತ್ರಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಸೊರಬ ತಾಲೂಕಿನಲ್ಲಿ ಬಿರುಗಾಳಿಯಿಂದ ಮರ ಬಿದ್ದು ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದಾರೆ. ಅದೇ ರೀತಿ ಸುಮಾರು ಒಂದು 50 ಮನೆಗಳಿಗೆ ಹಾನಿಯಾಗಿದೆ. ಬೆಳೆ ಹಾನಿ ಒಟ್ಟು 265 ಹೆಕ್ಟೇರ್ ಅಷ್ಟು ಬೆಳೆ ಹಾನಿಯಾಗಿದೆ. ಕೃಷಿ 151, ತೋಟಗಾರಿಕೆ 114, ಶಾಲೆ 5, ಎಲೆಕ್ಟ್ರಿಕ್ ಕಂಬಗಳು 182, ಟ್ರಾನ್ಸ್ಫಾರ್ಮರ್ 8. ಇಷ್ಟು ಕೂಡ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ನಾನು ಮಾನ್ಯ ಕುಮಾರ್ ಅವರು ನನ್ನ ಹತ್ರ ಕೂಡ ಪರ್ಸ್ನಲ್ಲಾಗಿ ಬಂದು ಮಾತಾಡಿದ್ದಾರೆ. ಸೊ ನಾನು ಈಗ ಅದನ್ನು ಡಿಸಾಸ್ಟರ್ ಮ್ಯಾನೇಜ್ ಕಾಯ್ದೆ ಅಡಿಯಲ್ಲಿ ಅವರೆಲ್ಲರಿಗೂ ಸತ್ತಿರೋವಂಥವ್ರಿಗೆ ಮತ್ತು ಬೆಳೆ ಹಾನಿಯಾಗಿಂಥವ್ರಿಗೆ ಕೂಡಲೇ ಪರಿಹಾರ ಕೊಡುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ್ತೀನಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಡ್ತೀರಿ. ಮರದ್ದು ಒಂದು ಹೇಳಿದಾರೆ ಅದನ್ನು, ಆ ಮರದ್ದು ನಮ್ಮ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಜೊತೆ ಮಾತಾಡಿ ಎಲ್ಲೆಲ್ಲಿ ಮರದ್ದು ಸಮಸ್ಯೆ ಅಂದರೆ ಮರ ಬೀಳ್ತಾ ಇದೆ ಇದನ್ನು ಅದನ್ನು ಗಮನ ಹರಿಸಿ ಆ ಏರಿಯಾದಲ್ಲಿ. ಓಕೆ, ಈಗ ಅಶೋಕ್ ಆಯ್ತು, ಇಲ್ಲ ಇಲ್ಲ ಚರ್ಚೆ ಇಲ್ಲ, ಬೇಡ ಚರ್ಚೆ ಬೇಡ, ಸುಮ್ಮನೆ ಇದೆಲ್ಲ ಇಡೀ ರಾಜ್ಯದ ಮತ್ತೆಲ್ಲ ಕಡೆಗಿದೆ. ಕುಮಾರ್ ನೀವು ಹೇಳಿದ್ರಿ, ನೀವು ಹೇಳಿದ್ದಕ್ಕೆ ಅವರು ಉತ್ತರ ಹೇಳಿದರು. ಈಗ ಅಶೋಕ್ ಅವರು ತಾವು ಈಗ ಶ್ರೀ ನವೀನ್ ಶೇಖರಪ್ಪ ಗ್ಯಾನ್ಗೌಡ್ರ ಬಗ್ಗೆ ಅದು ಬಾಡಿ ಇವತ್ತು ಬಂದಿದೆ, ಅದ್ರ ಕುರಿತಂತೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಆ ಸ್ಟೇಟ್ಮೆಂಟು. ಸನ್ಮಾನ್ಯ ಅಧ್ಯಕ್ಷರೇ, ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಬೆಳಗೇರಿ ಗ್ರಾಮದ ಶ್ರೀ ನವೀನ್ ಶೇಖರಪ್ಪ ಗ್ಯಾನಗೌಡರ್ ಅವರು ಉಕ್ರೇನಿನ ಕಾರ್ಕಿವ್ ರಾಷ್ಟ್ರೀಯ ವೈದ್ಯಕೀಯ ವಿಶ್ವವಿದ್ಯಾಲಯ ಅಂತಿಮ ವರ್ಷದ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದರು. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ದಿನಾಂಕ 1 ಮಾರ್ಚ್ 1 ಶೆಲ್ ದಾಳಿಗೆ ಮೃತಪಟ್ಟಿರುತ್ತಾರೆ. ಇವರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಿಗೆ ಬೆಳಗ್ಗೆ 3 ಗಂಟೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸ್ವೀಕರಿಸಲಾಗಿದೆ. ನಂತರ ಅವರ ಚಳ್ಳಕೇರಿಗೆ ಅವರ ಪಾರ್ಥಿವ ಶರೀರವನ್ನು ಕಳಿಸ್ಕೊಟ್ಟಿದ್ದೀರಿ. ಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ತೆರಳ್ತಾ ಇದ್ದಾರೆ. ಅದೇ ರೀತಿ ರಷ್ಯಾ ಇದು ಉಕ್ರೇನ್ನಲ್ಲಿ ಒಂದನೇ ಕಂಡ ಮತ್ತು ಹೆಸರು ಅವತರಣಿಕೆಗಳು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು